ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತಿನ ವಿಡಿಯೋದಲ್ಲಿ ಓಲ್ಡ್ ಸಾರಿಯಿಂದ ಡೋರ್ ಮ್ಯಾಟ್ ಯಾವ ಥರ ಈಸಿಯಾಗಿ ಹೆಣೆಯೋದು ರೌಂಡ್ ಶೇಪ್ ಮ್ಯಾಟ್ನ ತೋರಿಸ್ತಾ ಇದ್ದೀನಿ ನಾನು ಅದಕ್ಕೆ ಇಲ್ಲಿ ನೈನ್ ನಂಬರ್ ಒಂಬತ್ತು ನಂಬರ್ ನೀಡಲ್ನ ತೊಗೊಂಡಿದ್ದೀನಿ ಒಂದು ಸಾರಿಯನ್ನು ಫುಲ್ ಕಟ್ ಮಾಡಿ ಈ ಥರ ಒಂದು ಇಂಚಿನಷ್ಟು ಅಗಲದಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಅಗಲ ಮಾಡಬೇಡಿ ತುಂಬ ಕಡಿಮೆನೂ ಮಾಡಬೇಡಿ ಒಂದು ಇರಲಿ ಕಟ್ ಮಾಡಿ ಈ ಥರ ರೌಂಡ್ ಮಾಡಿಟ್ಕೊಂಡಿದ್ದೀನಿ ಸೊ ಮೊದಲಿಗೆ ಇಲ್ಲಿ ಒಂದು ತುದಿಗಲ್ಲಿ ಒಂದು ಚೈನ್ ಹಾಕ್ಕೊಂಡ್ಬಿಡೋಣ ಅದಾದಮೇಲೆ ನೆಕ್ಸ್ಟು ಕಂಟಿನ್ಯೂಸ್ ಆಗಿ ಚೈನ್ಸ್ ಹಾಕೊಳ್ಳೋಕ್ಕೆ ಈಸಿ ಆಗುತ್ತೆ ಮೊದಲು ಆ ಥರ ಒಂದು ಚೈನ್ ಮಾಡಿಕೊಂಡು ಅದನ್ನು ಸ್ವಲ್ಪ ಟೈಟ್ ಮಾಡಿಕೊಂಡೆ ನಾನಿಲ್ಲಿ ಈಗ ಫಸ್ಟು ಬೇಸ್ ಚೈನ್ ಬೇಸ್ ಸ್ಟಿಚ್ನ ಮೂವತ್ತು ಸ್ಟಿಚ್ ತೊಗೋತಾ ಇದ್ದೀನಿ ಥರ್ಟಿ ಸ್ಟಿಚಸ್ ತೊಗೋತಾ ಇದ್ದೀನಿ ಈಸಿಯಾಗಿ ಈ ಥರ ಅದನ್ನು ಏನು ದಾರ ಇರುತ್ತೆ ಅಲ್ವಾ ಸಾರಿ ಅದನ್ನ ಈ ಥರ ಹಿಡ್ಕೊಂಡು ಜಸ್ಟ್ ಟ್ವಿಸ್ಟ್ ಮಾಡಿ ರಿಂಗ್ನ ಅದರ ನೀಡಲ್ ಒಳಗಡೆ ಹಾಕ್ಕೋಬೇಕು ಈಸಿಯಾಗಿ ಬಂದ್ಬಿಡುತ್ತೆ ಹೀಗೆ ಹಿಡ್ಕೊಳ್ಳೋದು ನಾರ್ಮಲ್ ಮಲ್ಲು ಹಾಕೋದು ಅಂತೀವಲ್ಲ ಆ ಥರ ಹೀಗೆ ಅದನ್ನ ದಾರ ಟ್ವಿಸ್ಟ್ ಮಾಡಿಬಿಟ್ಟು ನೀಡಲ್ ಒಳಗಡೆ ಹಾಕ್ತಾ ಹೋಗೋದು ಇದೇ ಥರ ಟೋಟಲ್ ಆಗಿ ನಾನಿಲ್ಲಿ ಮೂವತ್ತು ರಿಂಗ್ನ ತಗೋತಾ ಇದ್ದೀನಿ ಏನು ಫಸ್ಟಿಗೆ ಒಂದು ಗಂಟ್ ಹಾಕೋತೀವಲ್ಲ ಸ್ಟಿಚ್ಚು ಅದನ್ನ ಹಿಡ್ಕೊಂಡು ಮೂವತ್ತು ತಗೋತಾ ಇದ್ದೀನಿ ಅದನ್ನ ಬಿಟ್ಟು ಮೂವತ್ತು ತಗೊಂಡ್ರೆ ರಾಂಗ್ ಬರುತ್ತೆ ಸೊ ಅದನ್ನ ಕೌಂಟ್ ಮಾಡಿ ಇಪ್ಪತ್ತೊಂಬತ್ತು ಹಾಕೋತೀನಿ ಸೊ ಟೋಟಲ್ ಆಗಿ ಮೂವತ್ತಾಗುತ್ತೆ ಮೂವತ್ತು ರಿಂಗ್ ಹಾಕೊಂಡು ನೆಕ್ಸ್ಟು ಕಂಪ್ಲೀಟ್ ಕಾನ್ಸಂಟ್ರೇಟ್ ಮಾಡಿ ನೋಡಿ ಒಂದು ಲೈನ್ ನಮಗೆ ಅರ್ಥ ಆಗಿಬಿಟ್ರೆ ಮುಗ್ದೋಯ್ತು ಪೂರ್ತಿ ಡಿಸೈನ್ ಇಡೀ ಮ್ಯಾಟ್ ಡಿಸೈನೇ ಅದೇ ಥರ ಬಂದ್ಬಿಡುತ್ತೆ ಹಾಗಾಗಿ ಸ್ಟಾರ್ಟಿಂಗಲ್ಲಿ ಫುಲ್ ಗಮನ ಇಟ್ಟು ನೋಡಿ ನಿಮಗೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ ಕೇಳಿ ನಾನು ಆನ್ಸರ್ ಮಾಡ್ತೀನಿ ಟೋಟಲ್ ಆಗಿ ನಾನು ಇಲ್ಲಿ ತರ್ಟಿ ಸ್ಟಿಚ್ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ತುಂಬಾ ಈಸಿಯಾಗಿರುತ್ತೆ ಬಿಗಿನರ್ಸ್ ಕೂಡ ಇದನ್ನ ಈಸಿಯಾಗಿ ಹಾಕೊಂಡ್ಬಿಡ್ಬೋದು ಸ್ವಲ್ಪ ನಿಟ್ಟಿಂಗ್ ಬೇಸಿಕ್ ನಿಟ್ಟಿಂಗ್ ಸ್ಟಿಚ್ ಯಾವ ಥರ ಬರುತ್ತೆ ಅಂತ ಒಂದೆರಡು ಸರಿ ಪ್ರಾಕ್ಟೀಸ್ ಮಾಡಿ ಅದಾದಮೇಲೆ ಬಂದ್ಬಿಡುತ್ತೆ ನಾನು ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೂವತ್ತು ಸ್ಟಿಚ್ ಆಯ್ತು ನೀಡಲ್ ನ ಫ್ರಂಟ್ ಮುಂದೆ ಹಾಕ್ಬಿಟ್ಟು ರಿಂಗ್ ನ ಮಾಡಬೇಕು ಎರಡು ತರ ಬರುತ್ತೆ ಇದಕ್ಕೆ ನಾವು ಉಲ್ಟಾ ಸ್ಟಿಚ್ ಅಂತ ಹೇಳ್ತೀವಿ ರಾಂಗ್ ಸ್ಟಿಚ್ ಅಂತ ಹೇಳ್ತೀವಿ ಇನ್ನೊಂದು ಕೆಳಗಡೆಯಿಂದ ಹಾಕಿ ನಿಟ್ ಮಾಡೋದಿರುತ್ತೆ ಇದು ಮುಂದೆ ಹಾಕಿ ನೀಡಲ್ಲ ಮುಂದೆ ಹಾಕಿ ಈ ಥರ ರೋಲ್ ಮಾಡಿ ಹೊರಗೆ ತೆಗಿಬೇಕು ಆವಾಗ ಒಂದು ಸ್ಟಿಚ್ ಬರುತ್ತೆ ಮತ್ತೆ ನೀಡಲ್ ಮುಂದೆ ಹಾಕೋದು ಅಲ್ಲಿ ಸಿಗುತ್ತೆ ನಮಗೆ ರಿಂಗು ಸ್ಟಿಚ್ಚು ಅದನ್ನ ಹೊರಗೆ ತೆಗಿಯೋದು ಇದು ಆಲ್ರೆಡಿ ಎಲ್ಲ ನಿಟ್ಟಿಂಗ್ ಗೊತ್ತಿರೋರಿಗೆ ಈಸಿಯಾಗಿ ಬಂದ್ಬಿಡುತ್ತೆ ಫುಲ್ ಬಿಗಿನರ್ಸ್ ಇದ್ದರೆ ಅವರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನೀಡಲ್ಲ ಹೀಗೆ ಮುಂದ್ಗಡೆಯಿಂದ ಹಾಕಿ ಸಾರಿಯನ್ನ ಸುತ್ತಿಬಿಟ್ಟು ಹೊರಗಡೆ ತೆಗಿಬೇಕು ಅದೇ ತರ ನಾನಿಲ್ಲಿ ಕಂಪ್ಲೀಟ್ ಆ ಲೈನ್ ನ ಸೇಮ್ ಅದೇ ತರ ಪೂರ್ತಿ ಎಂಡ್ ವರ್ಗು ಹಾಕೋಬೇಕು ಬೇರೆ ಏನೂ ಮಾಡೋದಿರಲ್ಲ ಒಂದ್ ಲೈನ್ ಪೂರ್ತಿಯಾಗಿ ಸೇಮ್ ಸ್ಟಿಚ್ ಹಾಕಿ ಈಗ ಆ ಲೈನ್ ಕಂಪ್ಲೀಟ್ ಆದ್ಮೇಲೆ ಇಲ್ಲಿಂದ ನಮ್ದು ವರ್ಕ್ ಸ್ಟಾರ್ಟ್ ಆಗುತ್ತೆ ಇವಾಗ ಸೇಮ್ ಈ ಡಿಸೈನ್ ಈ ಮ್ಯಾಟ್ ಅಲ್ಲಿ ಪೂರ್ತಿಯಾಗಿ ಇದೆ ಮುಂದ್ಗಡೆಯಿಂದಾನೇ ನಾವು ರಾಂಗ್ ಸೈಡ್ ಇಂದನೆ ನೀಡಲ್ ಹಾಕಿ ರಿಂಗ್ಸ್ ತೆಗೆದಿರುತ್ತೆ ಮತ್ತೆ ನ ಮುಂದೆ ಹಾಕಿದೆ ಹಾಕಿ ಆದ್ಮೇಲೆ ಸೇಮ್ ಪ್ಯಾಟರ್ನ್ ಮತ್ತೆ ಅದೇ ಥರ ನೀಡಲ್ ಹಾಕೋದು ಸಾರಿಯನ್ನು ಸುತ್ತಬಿಟ್ಟು ಮತ್ತು ರಿಂಗ್ ಹೊರಗೆ ತೆಗಿತಾ ಇದೀನಿ ಇದೇ ಥರ ಕಂಪ್ಲೀಟ್ ಎಂಡ್ ಮಾಡೋದಿರುತ್ತೆ ಎಂಡಲ್ಲಿ ನಾವು ಮೂರು ಸ್ಟಿಚ್ ಬಿಡಬೇಕಿರುತ್ತೆ ಸೊ ಅಲ್ಲಿವರೆಗೂ ಅದನ್ನು ಕರೆಕ್ಟಾಗಿ ನೋಡ್ತಾ ಇರಿ ನೋಡಿಗ ತೋರಿಸ್ತೀನಿ ಇದೇ ಥರ ಹಾಕ್ತಾ ಹಾಕ್ತಾ ಲಾಸ್ಟ್ ಮೂರು ಸ್ಟಿಚ್ ಉಳಿಯುತ್ತಲ್ಲ ಅದನ್ನು ನಾವು ನಿಟ್ ಮಾಡೋ ಹಾಗಿರಲ್ಲ ಹೆಣಿಯೋ ಥರ ಇರಲ್ಲ ಅದನ್ನು ಹಾಗೇ ಬಿಡಬೇಕಿರುತ್ತೆ ಅದೇ ತರನೆ ಯಾಕಂದ್ರೆ ಇಲ್ಲಿ ಮೂರ್ ಸ್ಟಿಚ್ ಹಾಕ್ಬಿಡ್ಬೇಕು ಅಂದ್ರೆ ನಾವು ಟೋಟಲ್ ಬೇಸ್ಟಿಚ್ ನ ಮೂವತ್ತು ತಗೊಂಡಿದ್ದೀವಿ ಅಲ್ವಾ ಸೊ ಮೂರ್ ಬಿಡ್ಬೇಕು ನಾವೇನಾದ್ರೂ ಸ್ಟಿಚ್ ನಲ್ವತ್ತು ತಗೊಂಡಿದ್ರೆ ನಾಲ್ಕು ಎಂಟು ಹನ್ನೆರಡು ಈ ತರ ಬಿಡ್ತಾ ಹೋಗ್ಬೇಕಾಗತ್ತೆ ನಾನಿಲ್ಲಿ ಮೂವತ್ತು ತಗೊಂಡಿದ್ದಕ್ಕೆ ಲಾಸ್ಟ್ ಇವಾಗ ಲಾಸ್ಟ್ ಅಲ್ಲಿ ಇದೀನಿ ನಾಲ್ಕು ಉಳಿದಿದೆ ಇನ್ನೊಂದು ಸ್ಟಿಚ್ ಹಾಕೊಂಡು ಲಾಸ್ಟ್ ಅಲ್ಲಿ ಮೂರ್ ಸ್ಟಿಚ್ ಉಳಿಯುತ್ತೆ ಅದನ್ನ ಹಾಗೇ ಬಿಡ್ತೀನಿ ಅದನ್ನ ಹೆಣಿಯೋದಿರಲ್ಲ ಈಗ ತೋರಿಸ್ತೀನಿ ನೋಡಿ ಆಯ್ತು ಅಲ್ವಾ ಮೂರ್ ಸ್ಟಿಚ್ ಉಳಿತು ಸೊ ಅದನ್ನ ಜಸ್ಟ್ ಏನು ಹಾಕಿದ ಹಾಗೆ ಟರ್ನ್ ಮಾಡೋದು ಅದೀಡಲ್ ಅಲ್ಲಿ ಹಾಗೆ ಉಳಿದಿರುತ್ತೆ ನೆಕ್ಸ್ಟ್ ಸೇಮ್ ಪ್ಯಾಟರ್ನ್ ಸೇಮ್ ಡಿಸೈನ್ ಮತ್ತೆ ನಾವು ಉಲ್ಟಾ ಸ್ಟಿಚ್ ಅಂತ ಹೇಳ್ತೀವಲ್ಲ ನೀಡಲ್ನ ಮುಂದೆ ಹಾಕಿ ಮತ್ತೆ ಸಾರಿಯಿಂದ ಸುತ್ತಬಿಟ್ಟು ರಿಂಗ್ ಹೊರಗೆ ತೆಗೆಯೋದು ಎಂಡ್ವರೆಗೂ ಬೇರೆ ಇಲ್ಲಿ ಈ ಲೈನ್ ಅಲ್ಲಿ ಏನೂ ಬಿಡೋದಿರಲ್ಲ ಅಲ್ಲಿ ಮೂರು ಬಿಟ್ಟು ಉಲ್ಟಾ ಹೊಲಿಸ್ಕೊಳ್ತೀವಲ್ಲ ಅದಾದಮೇಲೆ ಕಂಪ್ಲೀಟ್ ಎಂಡ್ ಸೇಮ್ ಸೇಮ್ ತರ ಡಿಸೈನ್ ಹಾಕ್ತಾ ಹೋಗೋದು ನೆಕ್ಸ್ಟ್ ಅದಾದ್ಮೇಲೆ ಉಲ್ಟಾ ಹೊಲಿಸಿದಾಗ ಏನು ಮಾಡೋದು ಅಂತ ತೋರಿಸ್ತೀನಿ ಪೂರ್ತಿ ಎಂಡ್ ಸೇಮ್ ಡಿಸೈನ್ ಹಾಕ್ತಾ ಹೋಗೋಣ ಈಸಿಯಾಗಿರುತ್ತೆ ಯಾರು ಬೇಕಾದರೂ ಹೆಣದ್ ಬಿಡಬಹುದು ರೌಂಡ್ ಇವಾಗ ನಾನು ಹಾಕ್ತಿರೋದು ರೌಂಡ್ ಮ್ಯಾಟ್ ಇದೇ ತರ ಸ್ಕ್ವೇರ್ ಸ್ಟಾರ್ ಎಲ್ಲ ಮ್ಯಾಟ್ನು ಮಾಡಬಹುದು ಸ್ವಲ್ಪ ಸ್ವಲ್ಪ ಚೇಂಜಸ್ ಇರುತ್ತೆ ಸ್ಟಿಚ್ ಬಿಡುವಾಗ ಲಾಸ್ಟಲ್ಲಿ ಅಲ್ಲಿ ಈಗ ಫಸ್ಟ್ ಮೂರು ಬಿಟ್ವಿ ಅಲ್ಲ ಅದೇ ತರ ಈ ಲೈನ್ ನ ಕ್ಲೋಸ್ ಮಾಡೋದು ಅದಾದಮೇಲೆ ನೆಕ್ಸ್ಟ್ ಮತ್ತೆ ಹೊಳಸಿ ಆರ್ ಬಿಡಬೇಕು ಮೂರ್ ಬಿಟ್ಟಿರ್ತೀವಿ ನೆಕ್ಸ್ಟ್ ಆರ್ ಬಿಡ್ಬೇಕು ಹಾಗೆ ಮೂರ್ ಮೂರ್ ಮೂರು ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕು ಲಾಸ್ಟ್ವರ್ಗು ಸೊ ನಾನೀಗ ಫಸ್ಟ್ ಮೂರ್ ಆಯ್ತು ನೆಕ್ಸ್ಟ್ ಲೈನ್ ಅಲ್ಲಿ ಆರ್ ಬಿಡ್ತಾ ಇದ್ದೀನಿ ಇದು ಕಂಪ್ಲೀಟ್ ಮೂರು ಬಿಟ್ಟಿದ ಲೈನ್ ಹೊಳಸಿ ಆದ್ಮೇಲೆ ಕಂಪ್ಲೀಟ್ ಆಯ್ತು ಈಗ ಟರ್ನ್ ಮಾಡಿ ಸೇಮ್ ಡಿಸೈನ್ ಎಂಡ್ವರ್ಗುನು ಹಾಕ್ತಾ ಹೋಗೋದು ಲಾಸ್ಟ್ ಅಲ್ಲಿ ಬಂದಾಗ ಆರ್ ಬಿಡಬೇಕು ಇವಾಗ ಮೊದಲು ಮೂರ್ ಬಿಟ್ಟಿದ್ವಿ ಈಗ ಈ ಲೈನ್ ಅಲ್ಲಿ ಆರ್ ಬಿಡ್ಬೇಕು ಅಲ್ಲಿವರೆಗೂ ನಾನು ಹೆಣ್ಣೀನಿ ಅದಾದಮೇಲೆ ಲಾಸ್ಟಲ್ಲಿ ನಿಮಗೆ ತೋರಿಸ್ತೀನಿ ನಾವು ಬೇಸ್ ಸ್ಟಿಚ್ ಇಪ್ಪತ್ತು ತಗೊಂಡು ಮಾಡಿದ್ವಿ ಅಂದ್ರೆ ಲಾಸ್ಟ್ ಅಲ್ಲಿ ಎರಡೇ ಬಿಡ್ತಾ ಹೋಗ್ಬೇಕು ಮೂವತ್ತು ಬೇಸ್ ಸ್ಟಿಚ್ ತಗೊಂಡಿದ್ರೆ ಮೂರು ಆರು ಒಂಬತ್ತು ಹನ್ನೆರಡು ಬಿಡ್ತಾ ಹೋಗ್ಬೇಕು ನಲ್ವತ್ತು ತಗೊಂಡಿದ್ರೆ ನಾಲ್ಕು ನಾಲ್ಕು ಆ ಥರ ಬಿಡ್ತಾ ಹೋಗ್ಬೇಕು ಅದೇ ತರ ನಾವು ಎಷ್ಟು ಇನ್ಕ್ರೀಸ್ ಮಾಡ್ತೀವಿ ಅಷ್ಟಿಷ್ಟೇ ಬಿಡ್ಕೊಂಡು ಹೋಗ್ಬೇಕು ಸೊ ಇಲ್ಲಿ ಕ್ಲಿಯರ್ ಆಗಿ ನಾನು ತಗೊಂಡಿರೋದು ಸ್ಟಿಚ್ ಮೂವತ್ತು ಸೊ ಬಿಡ್ತಾ ಇರೋದು ಮೂವತ್ತು ಮೂರು ಸ್ಟಿಚ್ ಸಾರಿ ಮೂರು ಸ್ಟಿಚ್ ಬಿಡ್ತಾ ಇದೀನಿ ಈಗ ನೋಡಿ ಮೂರು ಬಿಟ್ಟಿದೆ ಈಗ ಆರು ಬಿಡ್ತಾ ಇದ್ದೀನಿ ಆರು ಬಿಟ್ಟು ಹೊಳಸ್ಕೊಂಡೆ ಆ ಸ್ಟಿಚ್ ನೋಡಿ ಈ ನೀಡಲಲ್ಲಿ ಅಲ್ಲಿ ಹಾಗೆ ಇದೆ ಅದನ್ನ ಹೆಣಿಯೋ ಹಾಗಿಲ್ಲ ಅದಾದಮೇಲೆ ಎಂಡ್ ವರ್ಗು ಏನು ಮಾಡೋದಿರಲ್ಲ ಸೇಮ್ ಸ್ಟಿಚ್ ಹಾಕ್ತಾ ಹೋಗಬೇಕು ಆ ಸೀರೆಯನ್ನು ಸ್ವಲ್ಪ ಮುಂದೆ ತಗೋಬೇಕು ಅದನ್ನ ಹಿಂದ್ಗಡೆಯಿಂದ ಇಟ್ಟು ಹೆಣಿದ್ರೆ ಬರಲ್ಲ ಮುಂದೆ ಹಾಕೊಂಡ್ಬಿಡ್ಬೇಕು ಆ ಥ್ರೆಡ್ನ ನ ಅದಾದ್ಮೇಲೆ ಎಂಡ್ ಸೇಮ್ ಹೆಣಿತಾ ಹೋಗೋದು ಆಗಿ ಗಮನ ಇಟ್ಟು ಫುಲ್ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ನೀವು ನೋಡಿದ್ರಿ ಅಂದ್ರೆ ಅರ್ಥ ಆಗ್ಬಿಡುತ್ತೆ ಲಾಸ್ಟ್ ವರ್ಗು ನಾನು ಇದನ್ನ ಫುಲ್ ಮುಗಿದ ಮೇಲೆ ಯಾವ ತರ ಜಾಯಿಂಟ್ ಮಾಡೋದು ಎಲ್ಲವನ್ನೂ ವಿಡಿಯೋದಲ್ಲಿ ಈಸಿಯಾಗಿ ಬಿಗ್ನರ್ಸ್ಗೆ ಅಂತ ಸೊ ನೋಡಿ ಈಗ ನಾನು ಆನ್ಲೈನ್ ಕಂಪ್ಲೀಟ್ ಮಾಡಿ ಟರ್ನ್ ಮಾಡಿಕೊಂಡು ನೆಕ್ಸ್ಟ್ ಆರ್ ಬಿಟ್ಟಿದ್ನಿ ಅಲ್ವಾ ಈಗ ಒಂಬತ್ತು ಬಿಡ್ತಾ ಇದ್ದೀನಿ ಮೂರು ಆರು ಒಂಬತ್ತು ಸ್ಟಿಚ್ ಬಿಟ್ಟು ಅದಾದ್ಮೇಲೆ ಹೊಲ್ಸಿ ಈಗ ಮತ್ತೆ ಇದನ್ನ ಕಂಟಿನ್ಯೂ ಆಗಿ ಇಲ್ಲಿ ಒಂಬತ್ತು ಬಿಟ್ಟಿದ್ದ ಏನಿರುತ್ತೆ ಅಲ್ಲ ಆ ಸ್ಟೆಪ್ ಅಲ್ಲಿ ನಾವು ಏನೂ ಮಾಡೋದಿರಲ್ಲ ಎಂಡವರೆಗೂ ಹಾಗೆ ಹೆಣಿತಾ ಹೋಗ್ಬೇಕು ನೆಕ್ಸ್ಟ್ ಅದನ್ನ ಟರ್ನ್ ಮಾಡಿದಾಗ ಅವಾಗ ಮತ್ತೆ ಈಗ ನಾನು ಎಷ್ಟು ಬಿಟ್ಟಿದ್ದೆ ಮೊದಲು ಮೂರು ಬಿಟ್ಟಿದ್ದೆ ಆಮೇಲೆ ಆರು ಬಿಟ್ಟಿದ್ದೆ ಆಮೇಲೆ ಒಂಬತ್ತು ಬಿಟ್ಟೆ ನೆಕ್ಸ್ಟ್ ಹನ್ನೆರಡು ಬಿಡ್ತೀನಿ ಅಲ್ಲಿವರೆಗೂ ಹನ್ನೆರಡವರೆಗೂ ನಾನು ಇದರಲ್ಲಿ ತೋರಿಸ್ತೀನಿ ನಿಮ್ಗೆ ಅಷ್ಟೊತ್ತಿಗೆ ಆಗಲೇ ಅರ್ಥ ಆಗಿರುತ್ತೆ ನೀವು ರೆಡಿ ಇಟ್ಕೊಂಡು ಹೆಣಿತಾ ನೋಡಿದ್ರಿ ಅಂದ್ರೆ ಫುಲ್ ಈಸಿಯಾಗಿ ನಿಮಗೆ ಪಟ್ಟಂತ ಅರ್ಥ ಆಗೋಗ್ಬಿಟ್ಟಿರುತ್ತೆ ಈಗ ಒಂಬತ್ತು ಬಿಟ್ಟಿರೋ ಸ್ಟಿಚ್ ನಾನು ಎಣಿತಾ ಇರೋದು ಪದೇ ಪದೇ ಹೇಳ್ತಾ ಇದೀನಿ ಸೊ ಅರ್ಥ ಆಗಲಿ ಅಂದ್ಬಿಟ್ಟು ಈಗ ನೋಡಿ ಆಯ್ತು ಹನ್ನೆರಡು ಸ್ಟಿಚ್ ಬಿಟ್ಟಿದ್ದೀನಿ ಮೂರು ಆರು 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 ಸೊ ಹನ್ನೆರಡು ಆಯ್ತು ಟೋಟಲ್ ಆಗಿ ಇಲ್ಲಿವರೆಗೂ ತೋರಿಸ್ತೀನಿ ಮೇಲೆ ಇದನ್ನ ಕಂಪ್ಲೀಟ್ ಮಾಡಿ ಮತ್ತೆ ಏನು ಮಾಡೋದು ಅಂತ ನೋಡೋಣ ಇಲ್ಲಿಗೆ ಒನ್ ಪ್ಯಾಟರ್ನ್ ಮುಗಿ ಮುಗಿಯುತ್ತೆ ಇದೇ ತರ ನಾವು ಮಾಡ್ತಾ ಅಂದರೆ ಹನ್ನೆರಡು ನೆಕ್ಸ್ಟ್ ಹನ್ನೆರಡಕ್ಕೆ ಮತ್ತೆ ಮೂರು ಸೇರಿಸಿದರೆ ಹದಿನೈದು ಬಿಡಬೇಕು ಹದಿನೈದಕ್ಕೆ ಹದಿನೆಂಟು ಅದೇ ತರ ಕಂಪ್ಲೀಟ್ ಆಗಿ ನೋಡಿ ಇಪ್ಪತ್ತೇಳು ಲಾಸ್ಟಲ್ಲಿ ಅಲ್ಲಿ ಇಪ್ಪತ್ತೇಳುವರೆಗೂ ಬಿಡೋದಿರುತ್ತೆ ಮೂವತ್ತು ತಗೊಂಡಿರೋದ್ರಿಂದ ಲಾಸ್ಟ್ ಮೂರು ಉಳಿಯುತ್ತೆ ಅದನ್ನ ಹಾಗೆ ಬಿಟ್ಬಿಟ್ಟು ಹೆಣಿಯೋದು ನೀವು ಹೆಣೀತಾ ಸ್ಟಾರ್ಟ್ ಮಾಡ್ತಾ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಕನ್ಫ್ಯೂಸ್ ಆಗಲ್ಲ ಶೇಪ್ ಕೂಡ ಬಂದಿದೆ ನೋಡಿ ಇದೇ ತರ ಕಂಪ್ಲೀಟ್ ಬರ್ತಾ ಹೋಗುತ್ತೆ ನೆಕ್ಸ್ಟ್ ಈಗ ಅದನ್ನ ಏನದು ಫುಲ್ ಒಂದು ರೌಂಡ್ ಮುಗಿಯುತ್ತಲ್ಲ ಮೇಲೆ ಮತ್ತೆ ಒಂದು ರೌಂಡ್ ಕಂಪ್ಲೀಟ್ ಮಾಡ್ಕೋಬೇಕು ಹೆಣಿಬೇಕು ತೋರಿಸ್ತೀನಿ ನೋಡಿ ಈಗ ನಂದು ಇಲ್ಲಿ ಇಪ್ಪತ್ತೇಳು ಬಿಟ್ಟಿದ್ದೆ ಲಾಸ್ಟಲ್ಲಿ ಇಪ್ಪತ್ತೇಳು ಆದಮೇಲೆ ಆದ್ಮೇಲೆ ಆ ಲೈನ್ ಪೂರ್ತಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಲಾಸ್ಟ್ ಇಪ್ಪತ್ತೇಳು ಬಿಟ್ಟು ಬಿಟ್ಟಿದ್ದಾಗ ಲಾಸ್ಟಲ್ಲಿ ಮೂರು ಉಳಿದಿರುತ್ತಲ್ಲ ಅದನ್ನ ಹೊಳಸ್ಕೊಂಡು ನಾನು ಸ್ಟಿಚ್ ಮಾಡಿ ಆ ಲೈನ್ ಕಂಪ್ಲೀಟ್ ಸೇಮ್ ಹಾಕ್ತಾ ಇದೀನಿ ಅದಾದ್ಮೇಲೆ ಟರ್ನ್ ಮಾಡಿಕೊಂಡು ಮತ್ತೆ ಒಂದು ರೌಂಡ್ ಸೇಮ್ ನಾವು ಪ್ಲೇನ್ ಆಗಿ ಹಾಕೊಳ್ಳೋದಿರುತ್ತೆ ಅವಾಗ ಒಂದು ಪ್ಯಾಟರ್ನ್ ಕ್ಲೋಸ್ ಆಗುತ್ತೆ ಒಂದು ಸ್ಟೆಪ್ ಒನ್ ವಿಂಗ್ ಕ್ಲೋಸ್ ಆಗುತ್ತೆ ಈ ಲೈನ್ ಕೂಡ ನಾವು ಸೇಮ್ ಹಾಕ್ತಾ ಹೋಗಬೇಕು ನಾವು ಎಲ್ಲಿ ಮೂರ್ ಮೂರ್ ಬಿಡೋದಿರುತ್ತೆ ಅಲ್ವಾ ಅದು ಯಾವ ಸೈಡ್ ಅಲ್ಲಿ ಬಿಡ್ಬೇಕು ಅಂದ್ರೆ ಈ ತುದಿ ಇದೆ ಅಲ್ವಾ ಚಿಕ್ಕದು ಈಗ ಕ್ರಾಸ್ ಬಂದಿರುತ್ತೆ ಅಲ್ಲ ಅದು ನಮ್ಮ ಎಡಗೈಗೆ ಬಂದಾಗ ನಾವು ಬಿಡೋದಿರುತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಇದನ್ನ ಏನದು ನಾವು ಹೆಣಿತಾ ಇರ್ತೀವಿ ಅಲ್ಲ ಚಿಕ್ಕದಿರುತ್ತೆ ಇಲ್ಲಿ ನೋಡಿ ಅಗ್ಲ ಇದೆ ಈ ಕಡೆ ನಾವು ಬಿಡೋದಿರಲ್ಲ ಈಗ ಟರ್ನ್ ಮಾಡ್ಕೊಂಡೆ ಈ ತುದಿ ಮಾತ್ರ ನಮ್ಗೆ ಯಾವಾಗ್ಲೂ ಚಿಕ್ಕದಿರುತ್ತೆ ನೋಡಿ ಈ ಜಾಗ ಬಂದಾಗ ಮಾತ್ರ ನಾವು ಬಿಡ್ತಾ ಹೋಗಬೇಕು ಸ್ಟಿಚಸ್ನ ಮೂರು ಆರು ಒಂಬತ್ತು ಹನ್ನೆರಡು ಹದಿನೈದು ಹದಿನೆಂಟು ಇಪ್ಪತ್ತೊಂದು ಇಪ್ಪತ್ತೇಳು ಅಲ್ಲಿಗೆ ಮುಗಿದ್ಬಿಡುತ್ತೆ ಈಗ ನಾನು ತೋರಿಸ್ತಾ ಇದ್ದೀನಿ ಎರಡು ಲೈನ್ ಕಂಪ್ಲೀಟ್ ಮಾಡಿಕೊಂಡೆ ಒಂದು ಪ್ಯಾಟರ್ನ್ದು ನೆಕ್ಸ್ಟು ಹೊಸ ಪ್ಯಾಟರ್ನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ ಲೈನಲ್ಲಿ ನಿಮಗೆ ಫಸ್ಟ್ ಲೈನ್ ತೋರಿಸ್ತಾ ಇದ್ದೀನಿ ಹೊಸ ಪ್ಯಾಟರ್ನ್ ಫಸ್ಟ್ ಲೈನ್ ಫಸ್ಟ್ ಲೈನಲ್ಲಿ ಬಂದೆ ಈಗ ನೋಡಿ ಇಲ್ಲಿ ಎಂಡಲ್ಲಿದ್ದೀನಿ ಮೂರು ಸ್ಟಿಚ್ ಬಿಡ್ತಾ ಇದ್ದೀನಿ ಮತ್ತೆ ಸೇಮ್ ಇದೇ ತರ ಕಂಟಿನ್ಯೂ ಮಾಡ್ತಾ ಹೋದ್ರೆ ಕರೆಕ್ಟಾಗಿ ಗ್ರೌಂಡ್ ಬರುತ್ತೆ ಈಗ ಮೂರ್ ಬಿಟ್ಟು ಈ ಲೈನ್ ನ ಕ್ಲೋಸ್ ಮಾಡ್ಕೋತೀನಿ ಸೇಮ್ ಮತ್ತೆ ಏನು ಮಾಡೋದಿರಲ್ಲ ಎಂಡ್ವರೆಗೂ ಅದೇ ತರ ಹೆಣೆಯೋದು ಅದಾದಮೇಲೆ ಮತ್ತೆ ಟರ್ನ್ ಮಾಡ್ಕೋತೀವಿ ಆವಾಗ ಸಿಕ್ಸ್ ಬಿಡಬೇಕು ಓಕೆ ಫ್ರೆಂಡ್ಸ್ ನಿಮ್ಗೆ ಇದು ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಇದೇ ತರ ನಾನು ಮಾಡ್ತಾ ಮಾಡ್ತಾ ಪೂರ್ತಿಯಾಗಿ ಕ್ಲೋಸ್ ಮಾಡಿ ಇಲ್ಲಿ ಫುಲ್ ಹೆಣೆಯ ತೋರಿಸಿಲ್ಲ ನೆಕ್ಸ್ಟ್ ಯಾವ ತರ ಬರುತ್ತೆ ಅಂತ ಇದರಲ್ಲಿ ತೋರಿಸ್ತಾ ಇದ್ದೀನಿ ಎರಡು ಪ್ಯಾಟರ್ನ್ ಮುಗಿದ್ಮೇಲೆ ಈ ತರ ಕಾಣಿಸುತ್ತೆ ನೆಕ್ಸ್ಟ್ ಥರ್ಡ್ ಆದ್ಮೇಲೆ ಈ ತರ ಕಾಣಿಸ್ತಿದೆ ಈಗ ಒಂದೊಂದೇ ಸ್ಟೆಪ್ ಆದಾಗ ಒಂದು ಒಂದೊಂದು ವಿಡಿಯೋ ಆಡ್ ಮಾಡಿದ್ದೀನಿ ಈ ತರ ಎಂಡ್ ಆಗಿದೆ ಒಂದು ಸಾರಿಯಲ್ಲೇ ಇಷ್ಟು ಆಲ್ಮೋಸ್ಟ್ ನೈಂಟಿ ಏಟ್ ಪರ್ಸೆಂಟ್ ಆಗಿಬಿಡುತ್ತೆ ಇಲ್ಲಿ ನೋಡಿ ಇದು ಪೂರ್ತಿ ಇಷ್ಟ ಆಗಿದೆ ಒಂದು ಸಾರಿಯಿಂದಾನೇ ಪೂರ್ತಿ ಆಗಿರೋದು ಇದು ಅಷ್ಟು ಇನ್ನೊಂದು ಪ್ಯಾಟರ್ನ್ ಹಾಕುವಷ್ಟು ಮಾತ್ರ ಉಳಿದಿರುತ್ತೆ ಸಾರಿ ಖಾಲಿ ಆಗುತ್ತೆ ಒಂದು ಸಾರಿ ಸೊ ಅದಕ್ಕೆ ನಾನು ಒಂದು ತಳ್ಳಗಿರೋಂತ ಒಂದು ಮತ್ತೆ ಒಂದು ದುಪ್ಪಟ್ಟ ತಗೊಂಡು ಈ ತರ ಕಟ್ ಮಾಡಿಟ್ಕೊಂಡಿದ್ದೀನಿ ಅದು ಆ ದುಪ್ಪಟ್ಟದಲ್ಲೂ ಕೂಡ ಪೂರ್ತಿ ಏನು ಬೇಕಾಗಲ್ಲ ಅರ್ಧ ಹಾಗೆ ಉಳಿಯುತ್ತೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಆ ದುಪ್ಪಟಿಂದನೂ ಕೂಡ ಒಂದು ಒಂದು ಪ್ಯಾಟರ್ನ್ಗೆ ಅಷ್ಟು ಸಾಲಿ ಮತ್ತೆ ಇಷ್ಟು ದುಪ್ಪಟ್ಟದ್ದು ಬಟ್ಟೆ ಉಳಿದಿದೆ ಸೊ ನಾವು ಒಂದು ಸಾರಿಯಿಂದ ದೊಡ್ಡದಾಗಿರೋ ಮ್ಯಾಟ್ನ ಈಸಿಯಾಗಿ ಅಂದ್ಬಿಡ್ಬೋದು ಸಾರಿ ಕೂಡ ತುಂಬಾ ದಪ್ಪವಾಗೇನು ಇರಲಿಲ್ಲ ತಳ್ಳೊಂದು ಸಾರಿ ಬರುತ್ತೆ ಅಲ್ವ ತಿನ್ನ ಸಾರಿ ಆ ಥರದ್ದೇ ಸಾರಿ ಇತ್ತು ಈಗ ನೋಡಿ ಇದನ್ನ ಕ್ಲೋಸ್ ಮಾಡೋದು ಹೇಗೆ ಅಂತ ಈಗ ನೋಡೋಣ ಪೂರ್ತಿಯಾಗಿ ಅದನ್ನ ಕ್ಲೋಸ್ ಮಾಡಿಕೊಂಡ್ ಬಿಡಬೇಕು ಆ ಲೈನ್ ನ ಅದಕ್ಕೆ ಇಲ್ಲಿ ಈ ತರದೊಂದು ನೀಡಲ್ ಬೇಕು ಅದನ್ನ ಜಾಯಿಂಟ್ ಮಾಡೋದಕ್ಕೆ ದಪ್ಪವಾಗಿರುವಂಥದ್ದು ಆ ನೀಡಲ್ ಹೋಲ್ ಎಷ್ಟಿರಬೇಕು ಅಂದ್ರೆ ಈ ತರ ದಾರ ಏನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಸೀರೆ ಆ ಬಟ್ಟೆ ಇರಬೇಕು ಅಥವಾ ಹುಲನ್ ಆದ್ರೂ ಹೋಗುವಷ್ಟು ದಪ್ಪ ಇರುವಂಥ ನೀಡಲ್ ಫ್ಯಾನ್ಸಿ ಸ್ಟೋರಲ್ಲಿ ಸಿಕ್ಬಿಡುತ್ತೆ ಅಲ್ಲಿಂದ ನೀವು ತಗೋಬಹುದು ನಾವು ನೀಡಲ್ ಇಲ್ದೇ ಬರೀ ನಿಟ್ಟಿಂಗ್ ನೀಡಲ್ ಇಂದಾನೆ ಮಾಡಬಹುದು ಆದ್ರೆ ಅದು ಗೆ ತುಂಬಾ ಕಷ್ಟ ಆಗುತ್ತೆ ಟೈಟ್ ಬರುತ್ತೆ ಅದು ಹಾಗಾಗಿ ನಾನು ಇಲ್ಲಿ ಈಸಿ ಮೆಥಡ್ ಅನ್ನ ತೋರಿಸ್ತಾ ಇದ್ದೀನಿ ಐದು ನಿಮಿಷದಲ್ಲಿ ಮುಗಿಬಿಡುತ್ತೆ ಫಸ್ಟ್ ಈ ಲೈನ್ ಕ್ಲೋಸ್ ಮಾಡ್ಕೊತಾ ಹೋಗ್ಬೇಕು ನೀಡಲ್ನ ಹೊರಗೆ ತೆಗಿಬೇಕಲ್ಲ ಅದಕ್ಕೋಸ್ಕರ ನಾವು ಇದನ್ನ ಕ್ಲೋಸ್ ಮಾಡಬೇಕು ಸೇಮ್ ಫ್ರಂಟ್ ಇಂದ ಡಿಸೈನ್ ಮಾಡಿದ್ರಿಂದ ನಾನು ಮತ್ತೆ ನೀಡಲ್ನ ಮುಂದ್ಗಡೆನೆ ಹಾಕಿ ಒಂದ್ ರಿಂಗ್ ತೆಗಿತಾ ಇದೀನಿ ಇಲ್ಲಿ ಸ್ವಲ್ಪ ಟ್ವಿಸ್ಟ್ ಇರುತ್ತೆ ಕರೆಕ್ಟ್ ಆಗಿ ಗಮನ ಕೊಟ್ಟು ನೋಡಿ ಒಂದು ಚೈನ್ ಬಂತು ಅದೇ ತರ ನೆಕ್ಸ್ಟ್ ಇನ್ನೊಂದು ಚೈನ್ ಮಾಡಿಕೊಳ್ತೀನಿ ಮೇಲೆ ಇಲ್ಲಿ ಎರಡು ಚೈನ್ ಆಯ್ತಲ್ವಾ ನಮಗೀಗ ಹಿಂದೆ ಇರೋ ಚೈನ್ ಏನಿದೆ ಅಲ್ಲ ಅದನ್ನ ಎತ್ತಿಬಿಟ್ಟು ನೋಡಿ ಅದನ್ನ ಎತ್ತಿಬಿಟ್ಟು ಮುಂದೆ ಇರೋ ಚೈನ್ ಹೊರಗೆ ತೆಗಿಬೇಕು ಅದನ್ನ ನೀಡಲ್ನಿಂದ ಹೊರಗೆ ತೆಗಿಬೇಕು ಅವಾಗ ನಮ್ಗೆ ಕ್ಲೋಸ್ ಆಗ್ತಾ ಹೋಗ್ತವೆ ಆ ನೀಡಲ್ನ ನೋಡಿ ಆ ಚೈನ್ ಇದೆ ಅಲ್ಲ ಎಡಗೈ ನೀಡಲಿಂದ ಹಿಡ್ಕೊಂಡು ನಾನು ಅದನ್ನ ತೆಗಿತಾ ಇದೇ ಜಗ್ಬಿಟ್ಟು ಸ್ವಲ್ಪ ಈಸಿಯಾಗಿ ಬರುತ್ತೆ ಹೆದರ್ಕೊಳ್ಳೋ ತರ ಏನೂ ಇರಲ್ಲ ಬಿಗಿನರ್ಸ್ ಇದ್ದರೆ ನೋಡಿ ಅದನ್ನ ಮುಂದ್ಗಡೆ ಎತ್ತಿ ನೀಡಲಿಂದ ಆ ಚೈನ್ ಹೊರಗೆ ತೆಗೆದ್ಬಿಟ್ಟೆ ಅಲ್ಲಿ ಒಂದು ಚೈನ್ ಮಾತ್ರ ಉಳಿತು ನೆಕ್ಸ್ಟ್ ಈಗ ಏನು ಮಾಡ್ತೀನಿ ಮತ್ತೆ ಒಂದು ಚೈನ್ ಹಾಕ್ಕೊಳ್ತೀನಿ ಅವಾಗ ಮತ್ತೆ ನಮಗೆ ನೀಡಲಲ್ಲಿ ಎರಡು ಚೈನ್ ಉಳಿಯುತ್ತೆ ಎರಡು ಚೈನ್ ಉಳಿದ್ಮೇಲೆ ಮತ್ತೆ ಹಿಂದೆ ಇರೋ ಚೈನ್ ಏನಿತ್ತಲ್ಲ ಈ ಸೈಡ್ ಇರೋ ಚೈನ್ ಅದನ್ನ ಎತ್ತಿ ಈ ದಾರನ ಎಡಗೈಯಿಂದ ಸ್ವಲ್ಪ ಜಗ್ಬೇಕು ಎತ್ತಿ ಆದ್ಮೇಲೆ ಅವಾಗ ನಮ್ಗೆ ಜಗ್ಗಕ್ಕೆ ಈಸಿಯಾಗಿ ಬಂದ್ಬಿಡುತ್ತೆ ಅದನ್ನ ಮತ್ತೆ ಹೊರಗೆ ಹಾಕ್ತಾ ಇದೀನಿ ಅಗೇನ್ ನಮ್ಗೆ ಇಲ್ಲಿ ಒಂದ್ ಚೈನ್ ಉಳಿತು ಅದಾದ್ಮೇಲೆ ಮತ್ತೆ ಒಂದ್ ಚೈನ್ ಮಾಡ್ಕೊಳ್ತೀನಿ ಮುಂದೆ ಇನ್ನು ಸ್ವಲ್ಪ ಕ್ಲಿಯರ್ ಆಗಿ ತೋರಿಸ್ತೀನಿ ನೋಡಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೇರೆ ಡಿಸೈನ್ಸ್ ನಿಮಗೆ ಇದರಲ್ಲಿ ಬೇಕು ಅಂತ ಆದ್ರೆ ಕಮೆಂಟ್ ಮಾಡಿ ಹೇಳಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಉಳಿದಿರೋ ಡಿಸೈನ್ಸ್ ಅಪ್ಲೋಡ್ ಮಾಡ್ತೀನಿ ನೋಡಿ ಅದು ಕ್ಲೋಸ್ ಆಗ್ತಾ ಬಂದ ಹಾಗೆ ಆ ತರ ಕ್ಲೋಸ್ ಆಗ್ತಾ ಇರುತ್ತೆ ಅದನ್ನ ತೋರಿಸಿದೀನಿ ನೆಕ್ಸ್ಟ್ ಇನ್ನೊಂದು ಸರಿ ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ ಅರ್ಧಕ್ಕೆ ಬಂದಾಗ ನೋಡಿ ಆ ತರ ಆಗಿದೆ ಸೇಮ್ ಒಂದು ಸ್ಟಿಚ್ ನ ಮಾಡ್ಕೊಳ್ಳೋದು ಅವಾಗ ನೀಡಲಲ್ಲಿ ಎರಡು ಸ್ಟಿಚ್ ಉಳಿಯುತ್ತೆ ಹಿಂದಿರೋ ಸ್ಟಿಚ್ ನ ಇಲ್ಲಿ ದಾರಾನ ಎಡಗೈಯಿಂದ ನಾವು ಸ್ವಲ್ಪ ಜಗ್ಗಿ ಹಿಡಿಬೇಕು ಅದನ್ನ ಮುಂದೆಯಿಂದ ತಗ್ಬಿಟ್ಟು ನೀಡಲಿಂದ ಹೊರಗೆ ಹಾಕಿದ್ರೆ ಆಯ್ತು ಕ್ಲೋಸ್ ಆಗಿಬಿಡುತ್ತೆ ಅಗೇನ್ ಮತ್ತೆ ತೋರಿಸ್ತಾ ಇದ್ದೀನಿ ಅರ್ಥ ಆಗಲಿ ಅಂತ ನೋಡಿ ಆ ಸ್ಟಿಚ್ ಇದೆಲ್ಲ ಸ್ವಲ್ಪ ಎತ್ಕೋತಾ ಇದೀನಿ ಈ ಎಡ್ ಎಡ್ಗೈಯಿಂದ ಸಾರಿ ಬಲ್ಗೈಯಿಂದ ದಾರ ಜಗ್ಗಿ ಹಿಡ್ಕೊಂಡಿರ್ತೀನಿ ನಮ್ಗೆ ಎತ್ತಿ ಹಾಕೋದಕ್ಕೆ ಈಸಿ ಆಗುತ್ತೆ ಹಿಂದೆ ಇರೋದು ಸ್ಟಿಚ್ ನ ಬಿಟ್ಟು ಈ ದಾರ ಸ್ವಲ್ಪ ಬಲ್ಗೈಯಿಂದ ಜಗ್ಗೋದು ನೋಡಿ ಅದನ್ನ ಸ್ವಲ್ಪ ನೀಡಲಿಂದ ಹೊರಗ್ ತಗ ಮುಂದೆ ಇರೋ ಸ್ಟಿಚ್ ಇಂದ ಅದನ್ನ ದಾಟಿಸಿ ನೀಡಲಿಂದ ಹೊರಗ್ ತೆಗೆದ್ರೆ ಅದು ಲಾಕ್ ಆಗ್ತಾ ಹೋಗುತ್ತೆ ಅದೇ ತರ ಕಂಪ್ಲೀಟ್ ಅದು ಲಾಕ್ ಆಗುತ್ತೆ ಸ್ವೆಟರ್ ಹೆಣಿವಾಗೂ ಕೂಡ ನಾವು ಇದೇ ತರನೇ ಮಾಡ್ಕೋಬಹುದು ಸ್ವೆಟರ್ ಜಾಯಿಂಟ್ ಮಾಡಬೇಕಿತ್ತು ಅಂದ್ರೆ ನೀಡಲ್ ನಿಟ್ಟಿಂಗ್ ನೀಡಲಿಂದಾನೆ ಕ್ಲೋಸ್ ಮಾಡೋಕೆ ಡಿಫಿಕಲ್ಟ್ ಆಯ್ತು ಅಂದ್ರೆ ಸ್ವೆಟರ್ ಟೈಟ್ ಇದ್ರೆ ನಮ್ಗೆ ನಿಟ್ಟಿಂಗ್ ನೀಡಲಿಂದಾನೇ ಬರಲ್ಲ ಮಾಡೋದಕ್ಕೆ ಅವಾಗ ಇದೇ ತರ ಕ್ಲೋಸ್ ಮಾಡ್ಕೊಂಡ್ಬಿಡ್ಬೇಕು ಆಮೇಲೆ ದಪ್ಪ ದಪ್ಪವಾಗಿರುವಂಥ ಸೂಜಿ ಬಟ್ಟೆ ಹೊಲಿಯೋ ಸೂಜಿ ಬರುತ್ತೆ ಅಲ್ವಾ ಅದರಿಂದ ನಾವು ಉಲ್ಲನ್ನ ಪೋಣಿಸ್ಕೊಂಡ್ಬಿಟ್ಟು ಎಣಿತಾ ಹೋದರೆ ಅದು ಇನ್ನೂ ಆಗುತ್ತೆ ಮತ್ತೆ ಸೆಕ್ಯೂರ್ ಆಗಿನೂ ಉಳಿಯುತ್ತೆ ನೋಡೋದಕ್ಕೆ ಎಲ್ದು ಕಾಳಾಯಿತು ಅಂತ ನೀರೆಲ್ಲ ಬಿಚ್ಚುತ್ತೆ ಅಂತ ಭಯ ಇರಲ್ಲ ಇದೇ ತರ ಕಂಪ್ಲೀಟ್ ಎಂಡ್ ಅಲ್ಲಿ ಕ್ಲೋಸ್ ಮಾಡ್ಕೊತಾ ಇದೀನಿ ಎಂಡ್ ಅಲ್ಲಿ ಮಾಡಬೇಕು ಅಂತ ನೋಡೋಣ ಈಗ ಆ ಆದಮೇಲೆ ಆದ್ಮೇಲೆ ಅದನ್ನ ಥರ ಲಾಸ್ಟ್ ಲಾಕ್ ಮಾಡ್ಕೊಳ್ಳೋದು ಅಂತ ಕಂಪ್ಲೀಟ್ ಆಯಿತು ಈಗ ನೀಡಲ್ನ ನಾನು ಆ ರಿಂಗಿಂದ ಹೊರಗೆ ಆ ಉಲ್ಲ ಏನದು ಸೀರೆ ಇದೆಯಲ್ಲ ಸೀರೆ ದಾರ ಅದನ್ನ ಕಟ್ ಮಾಡ್ಬಿಡ್ತೀನಿ ಕಟ್ ಮಾಡಿ ಜಗ್ಗಿದ್ರೆ ಅದು ತಾನೇ ಗಂಟಾಗ್ಬಿಡುತ್ತೆ ಈಗ ನೋಡಿ ತೋರಿಸ್ತೀನಿ ರಿಂಗ್ ಮಾಡಿಕೊಂಡೆ ನಿಮಗೆ ಕಾಣಿಸ್ಲಿಂತ ಸ್ವಲ್ಪ ದೊಡ್ಡದು ಮಾಡ್ತಾ ಇದ್ದೀನಿ ರಿಂಗ್ನ ಹಿಡ್ಕೊಂಡು ಈಡಲ್ಲಿ ಜಾರಿ ತಾನೇ ಹೊರಗೆ ಹೋಗುತ್ತೆ ಅದಾದಮೇಲೆ ಹಾಗೆ ಹಿಡ್ಕೊಂಡು ಈ ತುದಿಯನ್ನು ಕಟ್ ಮಾಡಿಬಿಡ್ಬೇಕು ಕಟ್ ಮಾಡಿ ಅದನ್ನು ಹೊರಗಡೆ ಜಗ್ಗಿದ್ರೆ ಅದು ಕಂಪ್ಲೀಟ್ ಲಾಕ್ ಆಗಿಬಿಡುತ್ತೆ ನೀಟಾಗಿ ಲಾಕ್ ಆಗುತ್ತೆ ಬಿಚ್ಚ ಬಿಚ್ಚೋದೇ ಇಲ್ಲ ಎಷ್ಟು ಅದಾದ್ಮೇಲೆ ನೋಡಿ ಈ ತರ ಆಯ್ತು ಈಗ ನಾವು ಅವೆರಡನ್ನೂ ಜಾಯಿಂಟ್ ಮಾಡಬೇಕು ಸೂಜಿಯಿಂದ ಹೇಗೆ ಬಟ್ಟೆ ಹರಿದಿರೋ ಬಟ್ಟೆ ಎಲ್ಲ ಯಾವ ತರ ಹೊಲಿತೀವಿ ಅದೇ ತರ ಅವೆರಡೂ ಜಾಯಿಂಟ್ ಮಾಡಿಕೊಂಡು ಎಡ್ಜಲ್ಲಿ ಒಂದೇ ನಾವು ಎಡ್ಜಲ್ಲಿ ಏನೋ ಒಂದು ಲೈನ್ ಅಲ್ಲಿ ಹಾಕ್ತಾ ಇರ್ತೀವಿ ಸ್ಟಿಚ್ ನ ಅದೇ ಲೈನ್ ಹಾಕ್ತಾ ಹೋಗಬೇಕು ಹಿಂದೆ ಮುಂದೆ ಹಿಂದೆ ಮುಂದೆ ಆ ತರ ಹಾಕಿದ್ರೆ ಅದು ಲುಕ್ ಹಾಳಾಗ್ಬಿಡುತ್ತೆ ಒಂದೇ ಹೋಲ್ ಎಲ್ಲಿ ಒಂದು ಹೋಲ್ ಬರುತ್ತೆ ಅದರ ಕಂಟಿನ್ಯೂಸ್ ಅದೇ ಲೈನ್ ಹಾಕಿ ಅದನ್ನ ಹೆನಿಬೇಕು ನಾನೀಗ ಉಲ್ಟಾ ಹಾಕೋತಾ ಇದ್ದೀನಿ ನೀವು ಯಾವ ಭಾಗವನ್ನ ಫ್ರಂಟ್ ಯಾವುದಿರುತ್ತೆ ಅದನ್ನ ಮೇಲೆ ಹಿಂಗೆ ಹಾಕಬೇಕು ಅಂತ ಇರುತ್ತೆ ಅದನ್ನ ಉಲ್ಟಾ ಹೊಳಿಸಿ ಕೆಳಗಡೆದ್ದು ಮೇಲೆ ಮೇಲಿಂದ ಕೆಳಗೆ ಮಾಡ್ಕೊಳ್ಳಿ ಯಾವ ಒಂದೊಂದು ಎರಡು ಕಡೆಗೂ ಪ್ಯಾಟರ್ನ್ ಸೇಮ್ ಇರುತ್ತೆ ಡಿಸೈನ್ ಆದರೆ ಒಂದೊಂದು ಕಡೆ ಚೆಂದ ಕಾಣಿಸ್ತಿರುತ್ತಲ್ವ ಅದನ್ನ ಕೆಳಗೆ ಮಾಡಿಬಿಟ್ಟು ಹೆಣಿರಿ ಹೆನಿವಾಗ ಸೂಜಿಯಿಂದ ಈಗ ನೋಡಿ ನಾರ್ಮಲ್ ಹೆಣಿತಾ ಹೋಗ್ತಾ ಇದೀನಿ ಇದೇ ತರ ಕಂಪ್ಲೀಟ್ ಆಗಿ ಹೆಣಿತೀನಿ ಏನು ಈ ತರ ನಾವು ಸೂಜಿಯಿಂದ ಹೆಣ್ದಿದ್ದೀವಿ ಅಂತ ಸ್ವಲ್ಪನು ಗೊತ್ತಾಗಲ್ಲ ಚೆನ್ನಾಗೆ ಕಾಣಿಸುತ್ತೆ ನಿಮ್ಮ ಹತ್ರ ಸಾರಿ ಖಾಲಿಯಾಗಿ ಹೋಗಿತ್ತು ಅಥವಾ ನೀಡಲ್ ಸ್ವಲ್ಪ ಚಿಕ್ಕದಿತ್ತು ಅಂದ್ರೆ ಉಲನ್ನಿಂದ ಅದೇ ಕಲರ್ದೆ ಉಲನ್ನಿಂದ ನೀವು ಹೆಣದ್ ಬಿಡಬಹುದು ಏನು ಪ್ರಾಬ್ಲಮ್ ಇಲ್ಲ ಆದರೆ ದಾರದಿಂದ ಬರಲ್ಲ ಹುಲನಿಂದ ಎರಡು ಉಲನ್ನ ಎರಡು ಲೈನ್ ಮಾಡಿಕೊಂಡು ನಾವು ಅದನ್ನ ಜಾಯಿಂಟ್ ಮಾಡಬಹುದು ಈಸಿಯಾಗಿರುತ್ತೆ ಫ್ರೆಂಡ್ಸ್ ಹೆಣೆಯೋದಕ್ಕೂ ಚಂದ ಅನಿಸುತ್ತೆ ಸೊ ಖಂಡಿತ ಎಲ್ಲರೂ ಒಂದ್ಸಾರಿ ಟ್ರೈ ಮಾಡಿ ಓಲ್ಡ್ ಸಾರಿ ಓಲ್ಡ್ ಬಟ್ಟೆಗಳಿರುತ್ತಲ್ವ ಅದನ್ನೆಲ್ಲ ಈ ತರ ದಾರ ಥರ ಉದ್ದ ಉದ್ದ ಕಟ್ ಮಾಡಿಟ್ಕೊಂಡು ಸುತ್ತಿ ಮೊದಲೇ ಸುತ್ತಿಟ್ಕೋಬೇಕು ಅದಾದಮೇಲೆ ಹೆಣೆಯೋದಕ್ಕೆ ಈಸಿ ಆಗುತ್ತೆ ಸಾರಿನೂ ಈ ತರ ಕಲರ್ ಕಲರ್ ಸಾರಿ ಇತ್ತು ಅಂದರೆ ಒಂದೇ ಸಾರಿಯಲ್ಲೇ ಎರಡು ಮೂರು ಕಲರ್ ಬಂದಿದ್ರೆ ಇನ್ನೂ ಲುಕ್ ಚೆನ್ನಾಗಿರುತ್ತೆ ಹೆಣಿವಾಗ್ನು ಹೆಣೆಯೋದಕ್ಕೂ ಚೆನ್ನಾಗಿ ಅನಿಸ್ತಿರುತ್ತೆ ಒಂಥರ ಫನ್ ತರ ಇರುತ್ತೆ ಬೇಜಾರ್ ಕೂಡ ಕಡಿಮೆ ಆಗುತ್ತೆ ಈ ಥರ ಏನಾದರೂ ನಿಟ್ಟಿಂಗ್ ವರ್ಕ್ ಕ್ರಾಫ್ಟ್ ವರ್ಕ್ ಮಾಡ್ತಾ ಇದ್ರೆ ಸೊ ಖಂಡಿತವಾಗ್ಲೂ ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ಮತ್ತೆ ಹೆಣದಾದ್ಮೇಲೆ ಲುಕ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಕೈಯಿಂದ ಅಂತ ಸ್ವಲ್ಪನು ಗೊತ್ತಾಗಲ್ಲ ಮಷಿನ್ ಮೇಡಿನೂ ಅನ್ನೋ ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಓಕೆ ಈಗ ಲಾಸ್ಟ್ ಅಲ್ಲಿ ಇದ್ದೀನಿ ಆಮೇಲೆ ಅದು ನನಗೆ ಅರ್ಧಕ್ಕೆ ಅದು ನಾನು ಫಸ್ಟ್ ಹಾಕೊಂಡಿರೋ ದಾರ ಖಾಲಿ ಆಗೋಯ್ತು ಅದನ್ನ ಕಟ್ ಮಾಡಿ ಸರಿ ಜಾಯಿಂಟ್ ಮಾಡಿಕೊಂಡು ಹೆಣಿತಾ ಇದ್ದೆ ಈಗ ಅದು ಕೂಡ ಎಂಡಲ್ಲಿ ಬಂದಿದೆ ಮಧ್ಯದಲ್ಲಿ ನೀವು ದಾರ ಖಾಲಿ ಆಯಿತು ಕಟ್ ಮಾಡ್ಕೋಬೇಕಂದ್ರೆ ಇದೇ ಪ್ಯಾಟರ್ನೇ ಯೂಸ್ ಮಾಡ್ಕೋಬೇಕು ಈಗ ಇಲ್ಲಿ ಏನು ಕ್ಲೋಸ್ ಮಾಡ್ತಾ ಇದ್ದೀನಿ ಅಲ್ಲ ಅದೇ ಥರನೇ ಮಧ್ಯದಲ್ಲೂ ಮಾಡ್ಕೋಬೋದು ಹೀಗೆ ನೀಡನ್ನ ಹಾಕ್ಬಿಟ್ಟು ಎರಡು ಸರಿ ದಾರ ಸುತ್ತಿಬಿಟ್ಟು ತೆಗಿಬೇಕು ಅಲ್ಲೇ ಮುಂದ್ಗಡೆ ನೀಡಲ್ಲಿ ಹಾಕೋದು ಎರಡು ಸರಿ ಸುತ್ತಿ ಅದನ್ನು ಹೊರಗೆ ತೆಗಿಯೋದ್ರಿಂದ ಅದು ಸೆಕ್ಯೂರ್ ಆಗಿಬಿಡುತ್ತೆ ಫುಲ್ ಲಾಕ್ ಆಗುತ್ತೆ ಆ ಥರ ಮಾಡಿ ಕಟ್ ಮಾಡಿ ಅದನ್ನು ಗಂಟು ಹಾಕಿದರೆ ಆಯಿತು ಒಂದೆರಡು ಮೂರು ನಾಟ್ ಹಾಕೋತಾ ಇದ್ದೀನಿ ಅದಾದ್ಮೇಲೆ ಎಕ್ಸ್ಟ್ರಾ ಬಟ್ಟೆಗಳೇನೇ ಉಳಿದಿರುತ್ತೆ ಕುಂಜು ಕುಂಜು ಏನೇ ಇದ್ದರೂ ಎಲ್ಲವನ್ನು ಕಟ್ ಮಾಡ್ಕೊಂಬಿಟ್ರೆ ಆಯಿತು ಬ್ಯೂಟಿಫುಲ್ ಆಗಿರೋ ಓಲ್ಡ್ ಸಾರಿಯಿಂದ ರೆಡಿ ಆಗಿರೋ ಮ್ಯಾಟ್ ರೆಡಿ ಆಯಿತು ನಾನು ಇದನ್ನು ಚೇರ್ ಮೇಲೆ ಹಾಕೋದಕ್ಕೆ ಅಂತ ಹೆಣ್ದಿದ್ದೀನಿ ಕಾಲು ಹೊಸೋದಕ್ಕೆಲ್ಲ ಯೂಸ್ ಮಾಡ್ತಾ ಇಲ್ಲ ಚೆನ್ನಾಗಿದೆ ಕಲರ್ ಚೆನ್ನಾಗಿದೆ ಅಂದ್ಬಿಟ್ಟು ಚೇರ್ ಮೇಲೆ ಮತ್ತೆ ಫ್ಲೋರ್ ಮೇಲೆಲ್ಲ ಊಟಕ್ಕೆಲ್ಲ ಕುತ್ಕೊಂಡಿದ್ದಾಗ ಆ ಥರ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಇದನ್ನು ನಾನು ಹೆಂಡಿರೋದು ನೋಡಿ ಕಂಪ್ಲೀಟ್ ಆದಾಗ ಈ ತರ ಆಯ್ತು ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚ್